ರಥಯಾತ್ರೆ ಶಬರಿಮಲೆ ಉಳಿಸಿ ಅಂತೇಳಿ ಹೋರಾಟ ಪ್ರಾರಂಭ ಆಗ್ತದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ಅಲ್ಲಿಯ ಮಹಿಳೆಯರು ಇದನ್ನು ವಿರೋಧ ಮಾಡ್ಕೊಂಡು ಬರ್ತಾ ಇದ್ದಾರೆ. ಬೇರೆ 5 ಅಯ್ಯಪ್ಪ ದೇವಸ್ಥಾನಗಳಿದ್ದರೆ ಇನ್ನು 4 ಕಡೆ ಪ್ರವೇಶ ಇದೆ ಹೆಣ್ಮಕ್ಕಳಿಗೆ. ಇಲ್ಲಿ ವಿಶೇಷವಾದ ಕಾರಣಕ್ಕೋಸ್ಕರ ಅಲ್ಲಿಗೆ ಪ್ರವೇಶ ಇಲ್ಲ ಭಾಳ ವರ್ಷಗಳಿಂದ. ಇಷ್ಟಾದರೂ ಸರ್ಕಾರ ಕಪಿಮುಷ್ಟಿಯಿಂದ ಇದೆಲ್ಲ ನಡೀತಾ ಇದೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು. ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರೂ ಸಹ 100-99 ಜನ ಮಹಿಳೆಯರು ಅದನ್ನು ವಿರೋಧ ಮಾಡ್ತಾ ಇರಬೇಕಾದ್ರೆ ತಕ್ಷಣ ಅಲ್ಲಿಯ ಮುಖ್ಯಮಂತ್ರಿ ಮಧ್ಯಪ್ರವೇಶ ಮಾಡಿ ಇದಾಗದಂತೆ ತಡೆಯಬೇಕಾಗಿತ್ತು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕಾಗಿತ್ತು. ಸೊ ಇದು ಆ ಮುಖ್ಯಮಂತ್ರಿಯ ತಕ್ಷಣ ಅಪರಾಧ. ಅದಕ್ಕೋಸ್ಕರ ತಕ್ಷಣ ಈ ಬಗ್ಗೆ ಕ್ರಮ ಕೈಗೊಂಡು ಇದು ನಿಲ್ಲಿಸಬೇಕು. ಬಹಳ ವರ್ಷ 100 ವರ್ಷಗಳಿಂದ ಇರುವಂಥ ಈ ಪದ್ಧತಿ ಏನಿದೆ ಅದಕ್ಕೆ ಅಡ್ಡಿ ಹಾಕಿದ್ರೆ ಆಗಬಾರ್ದು ಅನ್ನೋದು ಅಲ್ಲಿಯ 100-90 ಜನರ ಅಭಿಪ್ರಾಯ. ಸೊ ಆ ಹೋರಾಟದ ಪ್ರಾರಂಭ ಮಾಡೋಕ್ಕೋಸ್ಕರ ನಾವೆಲ್ಲ ಅಲ್ಲಿರುವಂಥ ಮಹಿಳೆಯರು ಯಾರಿದ್ದಾರೆ 100-90 ಜನ ಅದನ್ನು ವಿರೋಧ ಮಾಡಿ ಹೋರಾಟಗಳನ್ನು ಮಾಡ್ತಾ ಇರಬೇಕಾದ್ರೆ ಒಂದು ರಾಷ್ಟ್ರೀಯ ಪಕ್ಷವಾಗಿ ಜನಾಭಿಪ್ರಾಯಕ್ಕೆ ತಕ್ಕಂತೆ ನಾವು ಸ್ಪಂದಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಇದರಲ್ಲಿ ರಾಜಕೀಯದ ಪ್ರಶ್ನೆ ಇಲ್ಲ. ಅದಕ್ಕೋಸ್ಕರ ಇದನ್ನು ರಾಜಕಾರಣ ಮಾಡೋಕೊಟ್ರು ಮಾಡೋಕಂತವ್ರು ಕೇರಳದ ಮುಖ್ಯಮಂತ್ರಿ. ನಾವು ಸುಪ್ರೀಂ ಕೋರ್ಟಿನ ತೀರ್ಮಾನ ಬಂದ ಮೇಲೂ ಸಹ 100-90 ಜನ ಮಹಿಳೆಯರು ವಿರೋಧ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಅದು ತಕ್ಷಣ ಮುಖ್ಯಮಂತ್ರಿ ಸ್ಪಂದಿಸಬೇಕಾಗಿತ್ತು. ರಾಜಕೀಯ ಮಾಡ್ತಿರುವಂಥದ್ದು ಆ ರಾಜ್ಯದ ಮುಖ್ಯಮಂತ್ರಿ ಹೊರತು ಭಾರತೀಯ ಜನತಾ